ಹಲೋ ಎವ್ರಿವನ್, ಇವತ್ತು ನಾವೊಂದು ಅಮೇಝಿಂಗ್ ಬಿಸ್ನೆಸ್ ಪ್ಲ್ಯಾನನ್ನು ನೋಡಲಿದ್ದೀವಿ. ಈ ಕಂಪನಿ ಈ ಪ್ಲ್ಯಾನ್ನ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಲಾಂಚ್ ಆಗಿದ ತಕ್ಷಣ ಜನರ ಮಧ್ಯದಲ್ಲಿ ತುಂಬ ಸ್ವಾಗತ ಹೊಂದಿದೆ. ರೀಸನ್ ಏನಂದರೆ, ಲೆಸ್ ಇನ್ವೆಸ್ಟ್ಮೆಂಟಲ್ಲಿ ಇಷ್ಟು ಅರ್ನ್ ಮಾಡಬಹುದು ಅಂತ ಇದ್ದರೆ ಖಂಡಿತ ಜನರ ಮಧ್ಯದಲ್ಲಿ ಸ್ವಾಗತ ಇರುತ್ತೆ. ಆ ಥರ ಒಂದು ಪ್ಲ್ಯಾನ್ನ ಈ ಕಂಪನಿ ಅವರು ದಯಪಾಲಿಸಿದ್ದಾರೆ. ಈ ಕಂಪನಿ ಒಳಗೆ ಹೋಗೋಕ್ಕೆ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ಇದೆ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಈ ವಿಡಿಯೋನ ನೋಡ್ತೀರಾ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ಯೂಚರಲ್ಲಿ ಬರುವ ಒಂದೊಂದು ಪ್ಲ್ಯಾನ್ ಕೂಡ ನೀವು ಇನ್ಸ್ಟೆಂಟಾಗಿ ತಿಳಿದುಕೊಳ್ಬೋದು. ನಿಮ್ಮ ಬಿಸ್ನೆಸ್ ಪ್ಲ್ಯಾನ್ ಕೂಡ ನಮ್ಮ ಚಾನಲಲ್ಲಿ ಪ್ರೊಮೋಟ್ ಮಾಡಿಕೊಡ್ತೀವಿ. ಕನ್ನಡ ಮಾತ್ರ ಅಲ್ಲ, ಬೇರೆ 6 ಟೈಪ್ಸ್ ಆಫ್ ಲ್ಯಾಂಗ್ವೇಜಸಲ್ಲಿ ಕೂಡ ನಾವು ಪ್ರೊಮೋಟ್ ಮಾಡ್ತಾಯಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿರುವ ನಂಬರ್ಗೆ ಸಂಪರ್ಕಿಸಿ ಶೋರಾಗಿ ನಿಮ್ಮ ಪ್ಲ್ಯಾನ್ನ ನಾವು ಪ್ರೊಮೋಟ್ ಮಾಡಿಕೊಡ್ತೀವಿ. ಇವತ್ತು ನ್ಯೂ ಫಂಟಾಸ್ಟಿಕ್ ಪ್ಲ್ಯಾನ್ನ ಕೊಡ್ತಾ ಇರೋ ಕಂಪನಿ ಹೆಸರು ಸೋಬ್ಹ್ಯಾಗ್ಸ್. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಗಿ ಡಿಜಿಟಲ್ ಲೈಬ್ರರಿ ತಗೊಂಡು ಬಂದಿರುವ ಈ ಕಂಪನಿನ ಹೆಸರು ಸೋಬ್ಹ್ಯಾಗ್ಸ್. ಇವರು ವಿಷನ್ ಆ್ಯಂಡ್ ಮಿಷನ್ ಕೊಟ್ಟಿದ್ದಾರೆ. ಇವರ ಮೇನ್ ಗೋಲ್ ಏನಂದರೆ, 2021 ಮುಂಚೆ ಈ ಕಂಪನಿದಲ್ಲಿ ಇರುವ ಮೆಂಬರ್ಸ್ ಮಂತ್ಲಿ ಒಳ್ಳೆ ಅರ್ನಿಂಗ್ ಮಾಡಬೇಕು ಅಂತಾನೆ. ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬಂದಿದೆ. ಇದು 100% ಸೆಕ್ಯೂರ್ ಆ್ಯಂಡ್ ಟ್ರಸ್ಟಬಲ್ ಪ್ಲ್ಯಾಟ್ಫಾರ್ಮ್. ಇವರು ಅಡ್ರೆಸ್ ಕೊಟ್ಟಿದ್ದಾರೆ, ಲ್ಯಾಂಡ್ಲೈನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಸರ್ಟಿಫಿಕೇಟ್ಸ್ಗೂ ನಮಗೆ ಶೋ ಮಾಡಿದ್ದಾರೆ. ನೋಡಿ, ಇವರು ಲೀಗಲ್ ಅಂತ ತೋರ್ಸೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸು ಶೋ ಮಾಡಿದ್ದಾರೆ. ನೋಡಿ, ಟ್ಯಾಕ್ಸ್ ಡಿಡಕ್ಷನ್ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ, ಮತ್ತು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್, ISO ಸರ್ಟಿಫಿಕೇಟ್, ಮತ್ತು ಇವರು ಸೋಬ್ಹ್ಯಾಗ್ಸ್ ಚಾರಿಟಬಲ್ ಟ್ರಸ್ಟ್ ಕೂಡ ಇದೆ. ಇದರಲ್ಲೂ ಕೂಡ ಅಡ್ರೆಸ್, ಪ್ಯಾನ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಇವರ ಮ್ಯಾನೇಜ್ಮೆಂಟನ್ನು ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಟೀಮ್ ಸಿಇಒಗೆ 30 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಆಲ್ವಿನ್ ಸುನಿಲ್, ಇವ್ರ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಸೋಬ್ಹ್ಯಾಗ್ಸ್ ಡಿಜಿಟಲ್ ಲೈಬ್ರರಿ 2000ಗಿಂತ ಹೆಚ್ಚಾಗಿ ಡಿಜಿಟಲ್ ಪ್ರಾಡಕ್ಟ್ಸ್ನ ತಗೊಂಡು ಬಂದಿದ್ದಾರೆ. ಇದು ಎಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗಿರುವ ವಿಷಯಗಳೇ. ಈ ಕಂಪನಿ ಒಳಗೆ ಹೋಗೋಕ್ಕೆ ಪೇ ಮಾಡುವಂತಹ ಅಮೌಂಟ್ ಪ್ರೀಮಿಯಂ ಕ್ಲಬ್ ಮೆಂಬರ್ಶಿಪ್ಗೆ 1,180 rupees ಇನ್ಕ್ಲೂಡಿಂಗ್ GST. ಈ 1,180 rupees ಏನಾಗುತ್ತೆ ಅಂತ ನೋಡಿದರೆ, 1,000 rupees ನಿಮಗೆ ಜಾಯ್ನಿಂಗ್ ಕಾಸ್ಟಲ್ಲಿ ಹೋಗುತ್ತೆ, ಮತ್ತು 1,080 rupees ನಿಮಗೆ GSTಗೆ ಹೋಗುತ್ತೆ. ಅದರಲ್ಲೂ 2 ಟೈಪ್ಸ್ ಇದೆ ನೋಡಿ, ಅಫ್ಲಿಕ್ಟೆಡ್ ಕಮಿಷನ್ ಮತ್ತು ಎಂಟ್ರಪ್ರೀನರ್ ಮಂತ್ಲಿ ಪ್ಯಾಸಿವ್ ಇನ್ಕಮ್. ಅಫ್ಲಿಕ್ಟೆಡ್ ಕಮಿಷನ್ ಅಂದರೆ ನೀವು ಡೈರೆಕ್ಟಾಗಿ ತೊಗೊಂಡು ಬರುವ ರೆಫರಲ್ಸ್, ಅದರಲ್ಲಿ ಒಂದು ವ್ಯಕ್ತಿಗೆ ನಿಮಗೆ 400 ಕೊಡ್ತಿದ್ದಾರೆ. ಎಂಟ್ರಪ್ರೀನರ್ ಮಂತ್ಲಿ ಪ್ಯಾಸಿವ್ ಇನ್ಕಮ್ಗೆ ಅದರಲ್ಲೂ ಎರಡು ಟೈಪ್ಸ್ ಇದೆ, ಪ್ರೀಮಿಯಂ ಕ್ಲಬ್ ಮತ್ತು 6 ಆಟೋಪುಲ್ ಕ್ಲಬ್. ಸೋಬ್ಹ್ಯಾಗ್ಸ್ ಲೈಫ್ ಸ್ಟೈಲ್ ರಿವಾರ್ಡ್ಸ್ ಕೂಡ ಕೊಡ್ತಿದ್ದಾರೆ. ವಿಡಿಯೋ ಒಳಗೆ ಏನೇನು ರಿವಾರ್ಡ್ಸ್ ಇದೆ ಅಂತ ನೋಡೋಣ. ಅಫ್ಲಿಕ್ಟೆಡ್ ಮಾರ್ಕೆಟಿಂಗ್ ಟೂಲ್ಸ್, ಇದರಲ್ಲಿ ನೋಡಿ, ಸೋಬ್ಹ್ಯಾಗ್ಸ್ ಡಿಜಿಟಲ್ ಲೈಬ್ರರಿ ಪೇ ಮಾಡುವ ಅಮೌಂಟಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ ತೋರಿಸಿದ್ದಾರೆ. ಕೋಂಬೋ ಪ್ಯಾಕ್, ಅದರಲ್ಲಿ 10 ಪ್ಯಾಕೇಜ್ ಆಫ್ ಡಿಜಿಟಲ್ ಪ್ರಾಡಕ್ಟ್ಸ್ ಇರುತ್ತೆ, ಮತ್ತು 1,500 rupees ವರ್ತ್ ಡಿಸ್ಕೌಂಟ್ ಕೂಪನ್ ಇರುತ್ತೆ, ಮತ್ತು ಅಫ್ಲಿಕ್ಟೆಡ್ ಕಮಿಷನ್ ಒಂದು ವ್ಯಕ್ತಿಗೆ ನಿಮಗೆ 400 ಕೊಡ್ತಿದ್ದಾರೆ. ನೀವು 3 ರೆಫರಲ್ ಮಾಡಿದ್ರೆ ನೀವು ಪ್ಯಾಸಿವ್ ಇನ್ಕಮ್ಗೆ ಅಪ್ಗ್ರೇಡ್ ಮೀನ್ಸ್ ನಿಮ್ಮ ಮಂತ್ಲಿ ನಿಮಗೆ 1,4,76,150 rupees ಸಿಗುತ್ತೆ. ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಈ ಕಂಪನಿ ಈ ಅರ್ನಿಂಗ್ನ ನೀವು ಒಂದು ಸಲ ಮುಟ್ಬಿಟ್ರೆ ಸಾಕು. ಮಂತ್ಲಿ ನಿಮಗೆ ಈ ಅಮೌಂಟ್ ಬರ್ತಾನೆ ಇರುತ್ತೆ. ಇದು ಕಡಿಮೆ ಆಗಲ್ಲ, ಹೆಚ್ಚಾಗ್ತಾನೆ ಇರುತ್ತೆ. ಈ ಕಂಪನಿ ಕಂಟಿನ್ಯೂಸ್ ಆಗಿ ನಿಮಗೆ ಈ ಅಮೌಂಟ್ ಕೊಡ್ತಾನೆ ಇರ್ತಾರೆ. ಏನು ರೀಸನ್ ಅಂದರೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತ 500 ಇದೆ. ಸೊ ನಿಮ್ಮ ಟೀಮಿಂದ ಅಗೇನ್ ಆ್ಯಂಡ್ ಅಗೇನ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬರ್ತಾ ಇರುವಾಗ ನಿಮ್ಮ ಇನ್ಕಮ್ ಸ್ಟೇಬಲ್ ಆಗಿ ಇರುತ್ತೆ. ಮ್ಯಾಕ್ಸಿಮಮ್ 14,76,150 rupees ಮಂತ್ಲಿ ಅರ್ನ್ ಮಾಡ್ಬೋದು. ಇದು ಎಲ್ರಿಗೂ ಪಾಸಿಬಲ್. ಅದು ಮಾತ್ರ ಅಲ್ಲ, ಇವರು ಲೈಫ್ ಸ್ಟೈಲ್ ರಿವಾರ್ಡ್ ಕೊಡ್ತಿದ್ದಾರೆ. ಇಲ್ಲಿ ನೋಡಿ, ಫಿಕ್ಸ್ ಸ್ಯಾಲ್ರಿ ಮತ್ತು ESI PF ಬೆನಿಫಿಟ್ಸ್ ಕೂಡ ಇದೆ. ಈ ಕಂಪನಿ ದಲ್ಲಿ ಎಂಪ್ಲಾಯಿ ಕೂಡ ನೀವು ಹಾಕ್ಬೋದು. ಅದು ಹೇಗೆ ಅಂತ ನಾನು ಡೀಟೇಲ್ಸ್ ಕೊಡ್ತೀನಿ. ಕಮ್ಮಿಂಗ್ ಜೂನಲ್ಲಿ ಆನ್ಲೈನ್ ಶಾಪಿಂಗ್ ಲಾಂಚ್ ಮಾಡ್ತಾ ಇದ್ದಾರೆ. ಮುಂಚೆನೇ ನಮಗೆ ಇದನ್ನು ಶೋ ಮಾಡಿದ್ದಾರೆ. ಎಂಪ್ಲಾಯಿ ಆಗಿ ಬದಲಾಗಬೇಕು ಅಂತ ಹೇಳಿದ್ರೆ ನೀವು 100 ರೆಫರಲ್ಸ್ ಕೊಟ್ಟಿರಬೇಕು ಮತ್ತು ನಿಮ್ಮ ಟೀಮಲ್ಲಿ 10,000 ಮೆಂಬರ್ಸ್ ಇರಬೇಕು. ಇದರಲ್ಲಿ ಪೇಔಟಲ್ಲಿ 2 ಟೈಪ್ಸ್ ಇದೆ ನೋಡಿ, ಅಫಿಲಿಯೇಟೆಡ್ ಮತ್ತು ಎಂಟ್ರಪ್ರಿನರ್. ಅಫಿಲಿಯೇಟೆಡ್ ಕಮಿಷನ್ ಮುಂಚೆನೇ ಹೇಳಿದೆ, ಇದು ಡೈರೆಕ್ಟ್ ರೆಫರಲ್ ಇನ್ಕಮ್. ಮತ್ತು ಇದು ಎಂಟ್ರಪ್ರಿನರ್ಸ್ ಮಂತ್ಲಿ ರಿವಾರ್ಡ್ಸ್, ಇದು ಪ್ಯಾಸಿವ್ ಇನ್ಕಮ್. ಎರಡೂ ಸಹ ನಿಮ್ಮ ಬ್ಯಾಂಕ್ ಅಕೌಂಟ್ಗೇ ಅವರು ಡೆಪಾಸಿಟ್ ಮಾಡಿಬಿಡ್ತಾರೆ. ಟಿ ಡಿ ಎಸ್ ಎಷ್ಟು ಮತ್ತು ಅಡ್ಮಿನ್ ಚಾರ್ಜಸ್ ಎಷ್ಟು ಅಂತ ಅವ್ರು ಕೊಟ್ಟಿದ್ದಾರೆ. ಇದು 100% ಡಿಸ್ಟ್ರಿಬ್ಯೂಷನ್ ಚಾರ್ಟ್, 85% ಅದರಲ್ಲಿ 45% ಮತ್ತು 40% ಡಿವೈಡ್ ಮಾಡಿದ್ದಾರೆ. ಅದು 45% ರೂಪೀಸ್ 450 ರೂಪೀಸ್ ಪ್ಯಾಸಿವ್ ಇನ್ಕಮ್, ಮತ್ತು 40% ಅದರಲ್ಲಿ 400 ಅಫಿಲಿಯೇಟೆಡ್ ಕಮಿಷನ್. ಇದು 100% ಡಿಸ್ಟ್ರಿಬ್ಯೂಷನ್ ಆಫ್ 1,000 ರುಪೀಸ್. ಕಂಪನೀಸ್ ಸೇಲ್ ಪ್ರಾಫಿಟ್ 85% ನಾವು ಮುಂಚೆನೇ ನೋಡಿದ್ದೀವಿ. 15%ಅಲ್ಲಿ 6% ನಿಮಗೆ ಲೈಫ್ ಸ್ಟೈಲ್ ರಿವಾರ್ಡ್ ಫಂಡಾಗಿ ಹೋಗುತ್ತೆ, 3% ಪೇಮೆಂಟ್ ಗೇಟ್ವೇ, 2% ಚಾರಿಟಿ ಫಂಡ್, 2% ESI PF ಸ್ಯಾಲ್ರಿ ಫಂಡ್, 2% ಕಂಪನಿ ಫ್ರಾಂಚೈಸ್ ಫಂಡ್. ಇದು ಪ್ರಾಫಿಟ್ ಫ್ರಮ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ 90% ನಿಮಗೆ ಪ್ಯಾಸಿವ್ ಇನ್ಕಮಲ್ಲೇ ಹೋಗುತ್ತೆ. ಬ್ಯಾಲೆನ್ಸ್ ಇರುವ 10%, 6% ನಿಮಗೆ ಲೈಫ್ ಸ್ಟೈಲ್ ರಿವಾರ್ಡ್ ಫಂಡಾಗಿ ಹೋಗುತ್ತೆ, 2% ಚಾರಿಟಿ ಫಂಡಾಗಿ ಹೋಗುತ್ತೆ, 2% ಕಂಪನಿ ಫ್ರಾಂಚೈಸ್ ಫಂಡ್. ಇಲ್ಲಿ ನಿಮಗೆ ನಿಮ್ಮ ಟೀಮಲ್ಲಿ 25,000 ಮೆಂಬರ್ಸ್ ಇದ್ದರೆ 5 lakhs ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ತೋರಿಸಿದ್ದಾರೆ. 1 lakh ಎಜುಕೇಷನ್ ಫಂಡ್ಗೆ, 1 lakh ನಿಮಗೆ ಏನಾದರೂ ಸೀರಿಯಸ್ ಇಲ್ನೆಸ್ ಫಂಡ್ ಆ ಥರ ಹೋಗುತ್ತೆ, ಮತ್ತು 3 lakhs ಹೌಸ್ ಫಂಡ್ಗೆ ಹೋಗುತ್ತೆ. ಇದು ನೋಡಿ, ಇದು 3 matrix ಪ್ಲ್ಯಾನ್. ಫಸ್ಟ್ ಸ್ಟಾರ್ಟಿಂಗ್ ನೀವು 3 matrix ಪ್ಲ್ಯಾನಲ್ಲಿ ಎಂಟರ್ ಆಗ್ತೀರಾ. ಇದರಲ್ಲಿ 9 levels ಇದೆ. ನೀವು 3 ಜನ ಸೇರಿಸ್ತೀರಾ, 3 ಜನ ಇನ್ನೂ 3 ಜನನ ಸೇರಿಸ್ತಾರೆ. ಹಿಂಗೆ ಟ್ರೀ ಹಂಗೆ ಹೋಗ್ತಾನೆ ಇರುತ್ತೆ. ಪ್ರೀಮಿಯಂ ಕ್ಲಬ್ ಮೆಂಬರ್ಶಿಪ್ ನೋಡಿ, ಇಲ್ಲಿ 9 levels ಇದೆ. ಎಷ್ಟೆಷ್ಟು ಪೇ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 3 members ಫಸ್ಟ್ ಇರ್ತೀರಾ. ಎಂಟ್ರಪ್ರೀನರ್ ರಿವಾರ್ಡ್ಸ್ ಎಷ್ಟಿರುತ್ತೆ, 150. ಅಕ್ಯುಮುಲೇಟೆಡ್ ಎಂಟ್ರಪ್ರೀನರ್ಸ್ 3 ಮತ್ತು ಅಕ್ಯುಮುಲೇಟೆಡ್ ಪೇ ಔಟ್ 150. ಈ ಥರ 9 levelsಗೂ ಅವ್ರು ಕೊಟ್ಟಿದ್ದಾರೆ. ನೀವು ಒನ್ಸ್ ನಿಮ್ಮ ಮಂತ್ಲಿ 600 ನಿಮಗೆ ಅರ್ನ್ ಮಾಡ್ತಿದ್ದೀರಾ ಅಂತ ಇದ್ದರೆ 500 ನೆಕ್ಸ್ಟ್ ಮಂತ್ ಸಬ್ಸ್ಕ್ರಿಪ್ಷನ್ಗೆ ಹೋಗಿಬಿಡುತ್ತೆ. ಮತ್ತು ನೀವು 6,000 ನೀವು ಮಂತ್ಲಿ ಅರ್ನ್ ಮಾಡ್ತೀರಾ ಅಂತ ಇದ್ದರೆ 1,000 ನಿಮಗೆ ಆಟೋ ಅಪ್ಗ್ರೇಡ್ ಆಗುತ್ತೆ, ಬ್ರಾನ್ಸ್ ಕ್ಲಬ್ಗೆ ಆಟೋ ಅಪ್ಗ್ರೇಡ್ ಆಗುತ್ತೆ. ಪ್ರೀಮಿಯಂ ಕ್ಲಬ್ ಎಂಟ್ರಪ್ರೀನರ್ ಲೈಫ್ ಸ್ಟೈಲ್ ರಿವಾರ್ಡ್ಸ್. ನಿಮ್ಮ ಟೀಮಲ್ಲಿ 3,000 ಮೆಂಬರ್ಸ್ ಇದ್ದರೆ 10,000 ವರ್ತ್ ಸ್ಮಾರ್ಟ್ಫೋನ್ ಕೊಡ್ತಾರೆ. 10,000 ಮೆಂಬರ್ಸ್ ನಿಮ್ಮ ಟೀಮಲ್ಲಿದ್ದರೆ 60,000 ವರ್ತ್ ಐಫೋನ್ ಕೊಡ್ತಾರೆ. 25,000 ನಿಮ್ಮ ಟೀಮಲ್ಲಿದ್ದರೆ 1,50,000 ವರ್ತ್ ರಾಯಲ್ ಎನ್ಫೀಲ್ಡ್ ಕೊಡ್ತಾ ಇದ್ದಾರೆ. ಇದು ಪ್ರೀಮಿಯಂ ಕ್ಲಬ್ ಲೆವೆಲ್ಸ್ ಕೊಟ್ಟಿದ್ದಾರೆ. ಮತ್ತು ನೀವು 3 members ಸೇರಿಸ್ತೀರಾ, 50 rupees × 3 ಹಂಗಂದರೆ ನಿಮಗೆ 150 ಬರುತ್ತೆ. ಈ ಥರ ಎಲ್ಲ ಲೆವೆಲ್ಸು ಕೊಟ್ಟಿದ್ದಾರೆ ನೋಡಿ. ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, 6, 7, 8, 9 ಲೆವೆಲ್ಸ್ ಕೊಟ್ಟಿದ್ದಾರೆ ನೋಡಿ. ಲಾಸ್ಟಲ್ಲಿ ನೋಡಿ ನಿಮಗೆ ಎಷ್ಟು ಅಮೌಂಟ್ ಇದೆ ಅಂತ, 14,76,150. ಇದು 6 ಆಟೋ ಪೂಲ್ ಕ್ಲಬ್ಸ್. ಇದು ಮಂತ್ಲಿ ಆಟೋ ಪೂಲ್ ಇನ್ಕಮ್. ಒನ್ಸ್ ನಿಮ್ಮ ಟೀಮಲ್ಲಿ 120 ಮೆಂಬರ್ಸ್ ಇದ್ದರೆ ನೀವು ಪ್ರೀಮಿಯಂ ಕ್ಲಬ್ಬಿಂದ ಬ್ರಾನ್ಸ್ ಕ್ಲಬ್ಗೆ ಆಟೋ ಅಪ್ಗ್ರೇಡ್ ಆಗ್ತೀರಾ. ಇದು ಪ್ರೀಮಿಯಂ ಕ್ಲಬ್ ಮೆಂಬರ್ಶಿಪ್, ಬ್ರಾನ್ಸ್ ಕ್ಲಬ್ ಮೆಂಬರ್ಶಿಪ್ ಅಂತ ಎಲ್ಲ ಮೆಂಬರ್ಶಿಪ್ಪು ಈ ಚಾರ್ಟಲ್ಲಿ ಹಾಕಿದ್ದಾರೆ. ಒನ್ಸ್ ನೀವು ಪ್ರೀಮಿಯಂ ಕ್ಲಬ್ ಮೆಂಬರ್ಶಿಪ್ಪಲ್ಲಿ 120 ಮೆಂಬರ್ಸ್ ಟೀಮ್ ಮೆಂಬರ್ಸ್ ಇರಬೇಕು. ಮತ್ತು ನೀವು 6,000 ಅರ್ನ್ ಮಾಡಿ ಅದರಲ್ಲಿ 1,000 ಆಟೋ ಅಪ್ಗ್ರೇಡ್ ಆಗಿರಬೇಕು. ಇದೆಲ್ಲ ನೋಡಿ, ಬ್ರಾನ್ಸ್, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್, ಡೈಮಂಡ್, ಕ್ರೌನ್ ಎಲ್ಲ ಆಟೋ ಪೂಲ್ ಅಪ್ಗ್ರೇಡೇ ಆಗುತ್ತೆ. ಮತ್ತು ಪೇಯ್ಡ್ ಆಟೋ ಪೂಲ್ ಕೂಡ ಇದೆ, ನಾವು ಆಮೇಲೆ ನೋಡೋಣ ಅದನ್ನು. ಇಲ್ಲಿ ಕೂಡ ನೋಡಿ TDS ಮತ್ತು ಆಡ್ಮಿನ್ ಫೀ ಎಷ್ಟು ಅಂತ ಕೊಟ್ಟಿದ್ದಾರೆ. ಇದು ಬ್ರಾನ್ಸ್ ಕ್ಲಬ್ ಮೆಂಬರ್ಶಿಪ್ 9 levels ಇದೆ ನೋಡಿ, ಎಷ್ಟು ಪೇ ಮಾಡ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಬ್ರಾನ್ಸ್ ಕ್ಲಬ್ ಎಂಟ್ರಪ್ರೀನರ್ ಲೈಫ್ ಸ್ಟೈಲ್ ರಿವಾರ್ಡ್ಸ್ 3000 ನಿಮ್ಮ ಟೀಮಲ್ಲಿದ್ದರೆ 30,000 ವರ್ತ್ ಲ್ಯಾಪ್ಟಾಪ್ ಕೊಡ್ತಿದ್ದಾರೆ. 10,000 ನಿಮ್ಮ ಟೀಮಲ್ಲಿದ್ದರೆ 60,000 ವರ್ತ್ ಆ್ಯಕ್ಟಿವ್ ಆಗಿ ಕೊಡ್ತಿದ್ದಾರೆ. 25,000 ಇದ್ದರೆ ನಿಮಗೆ ಕಾರ್ ಕೊಡ್ತಾಯಿದ್ದೀರ, ಆಲ್ಟೋ ಕಾರ್ ಕೊಡ್ತಿದ್ದಾರೆ. ಇದು ಸಿಲ್ವರ್ ಕ್ಲಬ್ ಮೆಂಬರ್ಶಿಪ್. ಸೇಮ್ ನಿಮಗೆ 9 ಲೆವೆಲ್ಸ್ ಇದೆ. ನೀವು 3 ಮೆಂಬರ್ಸಿಂದ ಸ್ಟಾರ್ಟ್ ಮಾಡ್ತೀರಾ, ಹಂಗೆ ಟ್ರೀ ಗ್ರೋ ಆಗ್ತಾನೆ ಇರುತ್ತೆ. ಸಿಲ್ವರ್ ಕ್ಲಬ್ ಎಂಟರ್ಪ್ರೀನರ್ಸ್ ಲೈಫ್ ಸ್ಟೈಲ್ ರಿವಾರ್ಡ್ಸ್. 3,000 ನಿಮ್ಮ ಟೀಮ್ ಮೆಂಬರ್ಸ್ ಇದ್ದರೆ ನಿಮಗೆ 5 lakhs ವರ್ತ್ ಕಾರ್ ಕೊಡ್ತಿದ್ದಾರೆ. 10,000 ನಿಮ್ಮ ಟೀಮಲ್ಲಿದ್ದರೆ 15 lakhs ವರ್ತ್ ಕಾರ್ ಕೊಡ್ತಿದ್ದಾರೆ. ಮತ್ತು 25,000 ಟೀಮ್ ಮೆಂಬರ್ಸ್ ನಿಮ್ಮ ಜೊತೆ ಇದ್ದರೆ 30 lakhs 2BHK ಪ್ರೀಮಿಯಂ ಫ್ಲ್ಯಾಟ್ ಕೊಡ್ತಿದ್ದಾರೆ. ಇದು ಗೋಲ್ಡ್ ಕ್ಲಬ್ ಮೆಂಬರ್ಶಿಪ್. ಗೋಲ್ಡ್ ಕ್ಲಬ್ ಮೆಂಬರ್ಶಿಪ್ಗೆ ಲೈಫ್ ಸ್ಟೈಲ್ ರಿವಾರ್ಡ್ಸ್ ಏನಂತ ನೋಡೋಣ. 3,000 ಮೆಂಬರ್ಸ್ ನಿಮ್ಮ ಟೀಮಲ್ಲಿ ಇದ್ದರೆ 7 lakhs ವರ್ತ್ ಕಾರ್ ಕೊಡ್ತಿದ್ದಾರೆ. 10,000 ಮೆಂಬರ್ಸ್ ನಿಮ್ಮ ಟೀಮಲ್ಲಿ ಇದ್ದರೆ 18 lakhs ವರ್ತ್ ಸ್ಕಾರ್ಪಿಯೋ ಕಾರ್ ಕೊಡ್ತಿದ್ದಾರೆ. 25,000 ಮೆಂಬರ್ಸ್ ನಿಮ್ಮ ಟೀಮಲ್ಲಿ ಇದ್ದರೆ 45 lakhs 3BHK ಪ್ರೀಮಿಯಂ ಫ್ಲ್ಯಾಟ್ ಕೊಡ್ತಿದ್ದಾರೆ. ಪ್ಲಾಟಿನಮ್ ಕ್ಲಬ್ ಮೆಂಬರ್ಶಿಪ್ ಇದು. ಇದರಲ್ಲೂ 9 ಲೆವೆಲ್ಸ್ ಇದೆ. ಎಂಟರ್ಪ್ರೀನರ್ಸ್ ಕೊಟ್ಟಿದ್ದಾರೆ ಮತ್ತು ಅಕ್ಯುಮುಲೇಟೆಡ್ ಪಿಔಟ್ ಅಮೌಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಪ್ರೀಮಿಯಂ ಕ್ಲಬ್ ಎಂಟರ್ಪ್ರೀನರ್ಸ್ ಲೈಫ್ ಸ್ಟೈಲ್ ರಿವಾರ್ಡ್ಸ್. 3,000 ಮೆಂಬರ್ಸ್ ನಿಮ್ಮ ಟೀಮಲ್ಲಿದ್ದರೆ ಈ ಕಾರ್ ಕೊಡ್ತಿದ್ದಾರೆ. 10,000 ಮೆಂಬರ್ಸ್ ನಿಮ್ಮ ಟೀಮಲ್ಲಿದ್ದರೆ ಈ ಕಾರು, ಮತ್ತು 25,000 ಮೆಂಬರ್ಸ್ ನಿಮ್ಮ ಟೀಮಲ್ಲಿದ್ದರೆ 3BHK ಪ್ರೀಮಿಯಂ ವಿಲ್ಲಾ ಕೊಡ್ತಿದ್ದಾರೆ. ಡೈಮಂಡ್ ಕ್ಲಬ್ ಮೆಂಬರ್ಶಿಪ್. ಇದರಲ್ಲಿ 3,000 ಮೆಂಬರ್ಸ್ ನಿಮ್ಮ ಟೀಮಲ್ಲಿದ್ದರೆ 40 lakhs ವರ್ತ್ BMW ಕೊಡ್ತಿದ್ದಾರೆ. 10,000 ನಿಮ್ಮ ಟೀಮಲ್ಲಿದ್ದರೆ 60 lakhs ವರ್ತ್ ವಾಲ್ವೋ ಕೊಡ್ತಿದ್ದಾರೆ. 25,000 ನಿಮ್ಮ ಟೀಮಲ್ಲಿದ್ದರೆ 4BHK ಲಕ್ಸುರಿ ವಿಲ್ಲಾ ಕೊಡ್ತಿದ್ದಾರೆ. ಇದು ಕ್ರೌನ್ ಕ್ಲಬ್ ಮೆಂಬರ್ಶಿಪ್. ಇದೇ ಲಾಸ್ಟ್ ಮೆಂಬರ್ಶಿಪ್. ಇದರಲ್ಲಿ ನಿಮಗೆ 3,000 ಮೆಂಬರ್ಸ್ ನಿಮ್ಮ ಟೀಮಲ್ಲಿದ್ದರೆ 60,000 ವರ್ತ್ ಕಾರ್ ಕೊಡ್ತಿದ್ದಾರೆ. 10,000 ನಿಮ್ಮ ಟೀಮಲ್ಲಿದ್ದರೆ 1,50,00,000 ವರ್ತ್ ಆಡಿ ಕಾರ್ ಕೊಡ್ತಿದ್ದಾರೆ. 25,000 ನಿಮ್ಮ ಟೀಮಲ್ಲಿದ್ದರೆ 5BHK ಲಕ್ಸುರಿ ವಿಲ್ಲಾ ಕೊಡ್ತಿದ್ದಾರೆ. ಇದು ನೋಡಿ, ಇದೇ ಪೇಯ್ಡ್ ಆಟೋ ಪೂಲ್. ನಿಮಗೆ ನಿಮ್ಮ ಟೀಮಲ್ಲಿ 120 ಮೆಂಬರ್ಸ್ ಇಲ್ಲಾಂದರೆ ನೀವು 6,000 ಇನ್ಕಮ್ ನಿಮಗೆ ದೊರಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟೀಮ್ ಮೆಂಬರ್ಸ್ ಇಷ್ಟು ಅಮೌಂಟ್ ಪೇ ಮಾಡಿದರೆ ನಿಮಗೆ ಸಬ್ಸ್ಕ್ರಿಪ್ಷನ್ ಎಷ್ಟು ಬರುತ್ತೆ ಅಂತ ಈ ಚಾರ್ಟಲ್ಲಿ ಕೊಟ್ಟಿದ್ದಾರೆ. ಇದು ಮಂತ್ಲಿ ಆಟೋ ಪೂಲ್, ಪ್ಯಾಸಿವ್ ಇನ್ಕಮ್, ಇದೆಲ್ಲ ಪೇಯ್ಡ್ ಆಟೋ ಪೂಲ್. ಈ ಪೇಯ್ಡ್ ಆಟೋ ಪೂಲಲ್ಲಿ ನಿಮಗೆ ಎಷ್ಟು ಅಮೌಂಟ್ ಇನ್ಕಮ್ ಆಗಿ ಬರುತ್ತೆ ಅಂತ ತೋರಿಸಿದ್ದಾರೆ. ಯಾಕೆ ಸೋಬ್ಯಾಗ್ಸ್ ಅಂತ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ. ಇವರು ಕರೆಕ್ಟಾಗಿ GST ಪೇ ಮಾಡ್ತಾರೆ. ನೋ ಪೆನ್, ನೋ ವ್ಯಾಲೆಟ್ ಸಿಸ್ಟಮ್. ಮತ್ತು ನಿಮ್ಮ ಮಂತ್ಲಿ ಇನ್ಕಮ್ ಎಲ್ಲ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ESI PF ಅಂತ ಜಾಸ್ತಿ ಬೆನಿಫಿಟ್ಸ್ ಕೂಡ ಇದೆ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.